ಇವತ್ತು ತಮಗೆ ಮತ್ತೊಂದು ಅಂಶ ನಿಮ್ಗೆ ಗಮನದಲ್ಲಿರಲಿ, ಮುಖ್ಯಮಂತ್ರಿಗಳು ಪದೇ ಪದೇ ಏನು ಇತ್ತು, ಆ ದೇವನೂರು ಜಮೀನ್ ಬಗ್ಗೆ ಬೆಲೆ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದಾರೆ. ಆಸ್ ಆನ್ ಟುಡೇ ಯಾವ ನಿವೇಶನಗಳು ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಕೊಟ್ಟಿದ್ದಾರೆ, 14 ನಿವೇಶನಗಳು. ದ ಗೈಡ್ಲೈನ್ ವ್ಯಾಲ್ಯೂ ಆಫ್ ದ ಸೈಟ್ ಆಸ್ ಆನ್ ಟುಡೇ ಇಸ್ 3,000 rupees ಪರ್ ಸ್ಕ್ವೇರ್ ಫೀಟ್. ದ ಗೈಡ್ಲೈನ್ ವ್ಯಾಲ್ಯೂ ಆಫ್ ದ ಸೈಟ್ಸ್ ದಟ್ ಹ್ಯಾಸ್ ಬಿನ್ ಅಲಾಟೆಡ್ ಟು ಚೀಫ್ ಮಿನಿಸ್ಟರ್ ವೈಫ್ ಇಸ್ 3,000 rupees ಪರ್ ಸ್ಕ್ವೇರ್ ಫೀಟ್. ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿಸ್ ಸೈಟ್ ಇಸ್ ಮೋರ್ ದನ್ 9,000 rupees. 9,000ಕ್ಕೂ ಹೆಚ್ಚು ಕೋಟಿ, 9,000 ರೂಪಾಯಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ, ಪರ್ ಸ್ಕ್ವೇರ್ ಫೀಟ್ಗೆ ಬೆಲೆ ಬಾಳ್ತಕ್ಕಂಥ ನಿವೇಶನ ಇದು. ಐದನೇ ಪ್ರಮುಖವಾಗಿರ್ತಕ್ಕಂಥ ಅಂಶ ಆಗಲೇ ಹೇಳಿದಾಗೆ 50-50 ಅನುಪಾತದಲ್ಲಿ ನಮಗೆ ಸಿಗಬೇಕಾಗಿದೆ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಶಾಸಕರು ಕೂಡ ಅವ್ರಿಗೆ ಬೆಂಬಲವಾಗಿ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಿಮಗೆ ಸ್ಪಷ್ಟತೆ ಇರಲಿ, ಪತ್ರಿಕಾಗೂ ಮಾಧ್ಯಮ ಸ್ನೇಹಿತರನ್ನ ಹೇಳ್ತಾ ಇದ್ದೇನೆ, ಮುಖ್ಯಮಂತ್ರಿಗಳ ಧರ್ಮಪತ್ನಿ ಶಿ ವಾಸ್ ಎಲಿಜಿಬಲ್ ಓನ್ಲಿ ಫಾರ್ 40x60 ಏನಿದೆ, ಎರಡೇ ಸೈಟ್ಗೆ ಎಲಿಜಿಬಲ್ ಇರ್ತಕ್ಕಂಥದ್ದು. ಯಾಕೆ ಇದು ಪದೇ ಪದೇ ಉಚ್ಚಾರ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, 14 ನಿವೇಶನಗಿಂತ ಹೆಚ್ಚು ನಿವೇಶನಗಳು ಅವ್ರು ಕೊಡಬೇಕಾಗಿತ್ತು ಅನ್ನುವ ಮಾತನ್ನ ಪದೇ ಪದೇ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಮತ್ತೊಂದು ಅಂಶ, ಮೂಡಾದಲ್ಲಿ ಇಷ್ಟೊಂದು ಇಲ್ಲಿಗಲಿಟೀಸ್ ನಡೀತಾ ಇದೆ, ಇವತ್ತಿನ ಹರಾಜಾಗಬೇಕಾಗಿರ್ತಕ್ಕಂಥ ನಿವೇಶನಗಳು ಅಕ್ರಮವಾಗಿ ಅವರ ಖುಷಿ ಬಂದಂತೆ ಅಧಿಕಾರಿಗಳು ಮಂತ್ರಿಗಳ ನೇತೃತ್ವದಲ್ಲಿ ಕೊಡ್ತಾ ಇದ್ದಾರೆ ಅಂತೇಳಿ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟ ಮೇಲೂ ಸಹ ಇವತ್ತು 15-6-24 15ನೇ ತಾರೀಕು 6ನೇ ತಿಂಗಳು 20-24ರಲ್ಲಿ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟ ನಂತರವೂ ಸಹ ಈ ಹಗರಣ ಬಯಲಿಗೆ ಬರ್ತಕ್ಕಂಥ ಒಂದು ವಾರದ ಮುಂಚಿತವಾಗೂ ಸಹ ಸುಮಾರು 42. ಶ್ರೀ ಅವಧೂತ ಶೇಷಗಿರಿ ಗುರೂಜಿ ಆಧ್ಯಾತ್ಮಿಕ ಚಿಂತಕರು. ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ, ಮದುವೆ ಹಾಗೂ ಸಂತಾನ ಸಮಸ್ಯೆ, ಹೀಗೆ ನಿಮ್ಮ ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ, ಯಾವುದೇ ಗುಪ್ತ ಸಮಸ್ಯೆಯಾಗಿದ್ದರೂ, ದೇವಿ ಆರಾಧನೆಯಿಂದ ನಿಮ್ಮ ಕಠಿಣ ಸಮಸ್ಯೆಗೆ ಖಚಿತ ಪರಿಹಾರ. ಪಂಡಿತ್ ಶೇಷಗಿರಿ ಗುರೂಜಿ, 9945650048. ಸೈಟ್ಗಳನ್ನ ಒಬ್ಬರಿಗೆ ಕೊಟ್ಟಿದ್ದಾರೆ ಆಲ್ಟರ್ನೇಟಿವ್ ಸೈಟ್ ಅಂತೇಳಿ, ಈ ಒಂದು ಸೇಲ್ ಡೀಡ್ ಕಾಪಿನೂ ಕೂಡ ತಮಗೆ ಕೊಡ್ತೇನೆ. ಯಾಕೆ ಸೇಲ್ ಡೀಡ್ ಕಾಪಿ ನಿಮಗೆ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ದಿಸ್ ಇಸ್ ನಾಟ್ ದ ಓನ್ಲಿ ಎಕ್ಸಾಂಪಲ್. ಈ ತರ 1,000 ನಿವೇಶನಗಳನ್ನು ಅಕ್ರಮವಾಗಿ ಸರ್ಕಾರ ಬಂದ ಮೇಲೆ ನೀಡಿದ್ದಾರೆ. 1,000 ನಿವೇಶನಗಳನ್ನು ಅಕ್ರಮವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ, ಬೈರತಿ ಸುರೇಶ್ ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದ್ಮೇಲೆ 1,000 ನಿವೇಶನಗಳನ್ನು ಕಾನೂನುಬಾಹಿರವಾಗಿ ನೀಡಿದ್ದಾರೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ, ಒಂದು ಕಡೆ ಅಕ್ರಮವಾಗಿ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಕೊಟ್ಟಿರತಕ್ಕಂಥ ನಿವೇಶನ, ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 1,000 ನಿವೇಶನಗಳು, ಸುಮಾರು 4-5,000 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನವನ್ನ ಬೇಕಾಬಿಟ್ಟಿ ಖುಷಿ ಬಂದಂತೆ ಇವತ್ತು ಹರಾಜಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನಗಳನ್ನ ಖುಷಿ ಬಂದಂತೆ ಬೇಕಾದವರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ಇವತ್ತು ಆರೋಪ ಅಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಕೂಡ ನಾವು ಇವತ್ತು ರಿಲೀಸ್ ಮಾಡಿದ್ದೇನೆ. ಸೊ ನಾನು ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ವಿಚಾರವನ್ನ, ಈ ಹಗರಣವನ್ನ ಬಹಳ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ. ನಾಳೆ ದಿನ ಶುಕ್ರವಾರ ನಾನು ನಮ್ಮ ರಾಜ್ಯದ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಇರ್ಬೋದು, ಅಶ್ವಥ್ ನಾರಾಯಣ ಅವರು, ನಮ್ಮೆಲ್ಲ ಶಾಸಕರು ಪಕ್ಷದ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಶುಕ್ರವಾರ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ. ಶುಕ್ರವಾರ ಮೈಸೂರಿನಲ್ಲಿ ಈ ದೊಡ್ಡ ಹಗರಣ ಇವತ್ತೇನಾಗಿದೆ, ಲ್ಯಾಂಡ್ ಸ್ಕ್ಯಾಮ್, ಇದರ ವಿರುದ್ದ ರಾಜ್ಯ ಸರ್ಕಾರದ ವಿರುದ್ದ ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರು ಇವರ ವಿರುದ್ದ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಒಂದು ಸಭೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ. ಆ ಸಭೆಯಲ್ಲಿ ನಾವು ಒತ್ತಾಯ ಮಾಡೋರಿದ್ದೇವೆ. ಒಂದು ಕಡೆ
ಬಡವರ ಬಗ್ಗೆ ಮೊಸಳೆ ಕಣ್ಣೀರನ್ನು ಸುರಿಸತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ಈ ನಿವೇಶನವನ್ನ ಅವರಿಗೆ ಹಂಚತಕ್ಕಂಥ ಕೆಲಸ ಆಗಬೇಕು. ಯಾರ್ಯಾರಿಗೆ ಅಕ್ರಮವಾಗಿ ನಿವೇಶನಗಳನ್ನು ಹಂಚಿದ್ದಾರೆ ತತ್ಕ್ಷಣ ಅದನ್ನು ವಿಡ್ರಾ ಮಾಡಬೇಕು. ಮತ್ತಿವತ್ತು ಈ ಪ್ರಕರಣದಲ್ಲಿ ಇವತ್ತೇನು ಭ್ರಷ್ಟಾಚಾರ ನಡೆದಿದೆ, ಬೃಹತ್ ಲ್ಯಾಂಡ್ ಸ್ಕ್ಯಾಮ್ ಇವತ್ತೇನಾಗಿದೆ, ಇದು ಯಾವುದೇ ಕಾರಣಕ್ಕೂ ಮತ್ತೊಂದು SIT ಮಾಡಿ SIT ಮೂಲಕ ತನಿಖೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಸ್ವತಃ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಕುಟುಂಬದ ಮೇಲೆ ಆರೋಪ ಬಂದಂತಹ ಸಂದರ್ಭದಲ್ಲಿ, ಇಡೀ ಸರ್ಕಾರವೇ ಎಷ್ಟು ದೊಡ್ಡ ಹಗರಣದಲ್ಲಿ ಮುಳುಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ SIT ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಬಾರದು. ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ, ನೀವು ಪ್ರಾಮಾಣಿಕರ ಆಗಿದ್ರೆ ಈ ಒಂದು ಹಗರಣ ಇವತ್ತೇನಾಗಿದೆ, ಮೂಢ ಹಗರಣ, ಇದನ್ನ CBI ತನಿಖೆಗೆ ಕೊಡಬೇಕು ಅಂತೇಳಿ ನಾನಿವತ್ತು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ಇದು ತತ್ಕ್ಷಣ CBIಗೆ ಕೊಡಬೇಕು. ಇದರ ವಿರುದ್ಧ ನಾವು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ.